ಒಂದು ದಟ್ಟವಾದ ಕಾಡಲ್ಲಿ ಒಂದು ಗುಹೆ ಇದೆ. ಅಲ್ಲಿ ಒಂದು ಮಾತಾಡೋ ಬಾವಿ ಇದೆ ಅಂತ ಗೊತ್ತಾಯ್ತು. ಆದ್ರೆ ಆ ಬಾವಿ ಯಾರಿಗ್ ಬೇಕೋ ಅವರಿಗೆ ಉತ್ತರ ಕೊಡಲ್ಲ. ಆದ್ರೆ ಒಬ್ಬ ಮಾತ್ರ ಅದ್ ಹೇಗೋ ಅದೆಲ್ಲಿದೆ ಅಂತ ತಿಳ್ಕೊಂಡು ಅದ್ರ ಹತ್ರ ಹೋಗಿ ಸತತವಾಗಿ 3 ದಿನದಿಂದ ಮಾತಾಡೋಕೆ ಪ್ರಯತ್ನ ಪಟ್ರು ಆ ಬಾವಿ ಒಂದೇ ಒಂದು ಉತ್ತರ ಕೂಡ ಕೊಡ್ಲಿಲ್ಲ. ಮತ್ತೆ ಮುಂದೆ ಅವನೇನ್ ಮಾಡ್ದ? ಆ ಬಾವಿ ಅವನ ಜೊತೆ ಮಾತಾಡ್ತಾ ಮಾತಾಡ್ಲಿಲ್ವಾ? ಅದಾದ್ಮೇಲೆ ಏನಾಯ್ತು? ಆ ಬಾವಿಯಿಂದ ಅವನ ಜೀವನ ಎಷ್ಟು ಬದಲಾಯಿತು ಅಂತ ಗೊತ್ತಾ? ಈ ಕಥೆ ಕೇಳಿದ್ಮೇಲೆ ನಿನ್ನ ಜೀವನ ಎಷ್ಟು ಬದಲಾಗುತ್ತೆ ಅಂತ ಗೊತ್ತಾ? ಅಷ್ಟಕ್ಕೂ ಈ ಕಥೆನ ನೀನ್ ಯಾಕೆ ಕೇಳಬೇಕು? ಪ್ರಪಂಚ ಸುತ್ತ ಒಬ್ಬನಿಗೆ ಜೊತೆಯಲ್ಲಿ ಪ್ರಯಾಣ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಏನ್ ಹೇಳ್ದ ಅಂದ್ರೆ, ನೀವು ಹೋಗ್ತಾ ಇರೋ ಜಾಗದಲ್ಲಿ ಹತ್ರನೇ ಒಂದು ದೊಡ್ಡ ಕಾಡಿದೆ. ಆ ಕಾಡಲ್ಲಿ ಒಂದು ದೊಡ್ಡ ಬಾವಿ ಇದೆ. ಅದು ಮಾಮೂಲಿ ಬಾವಿ ಅಲ್ಲ. ಯಾಕಂದ್ರೆ ಅದಕ್ಕೆ ಯಾರಾದರೂ ಮನಸ್ಫೂರ್ತಿಯಾಗಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಆ ಬಾವಿ ಅವರಿಗೆ ಉತ್ತರ ಕೊಡುತ್ತೆ, ಅವ್ರ ಜೊತೆ ಮಾತಾಡುತ್ತೆ ಅಂತ ಹೇಳ್ತಾನೆ. ಆದ್ರೆ ಯಾರಿಗ್ ಬೇಕೋ ಅವರಿಗೆ ಅದು ಉತ್ತರ ಕೊಡಲ್ಲ. ಪ್ರಶ್ನೆ ಕೇಳೋದ್ರಲ್ಲಿ ನಿನ್ನಲ್ಲಿ ನಿಜಾಯಿತಿ ಇದ್ರೇನೆ ಅದು ಉತ್ತರ ಕೊಡುತ್ತೆ ಅಂತ ಹೇಳ್ತಾನೆ. ಹೇಗಾದ್ರೂ ಸರಿ ಆ ಬಾವಿ ಎಲ್ಲಿದೆ ಅಂತ ಕಂಡಿಡಿಬೇಕು ಅಂತ ಆ ಕಾಡಿನ ಒಳಗಡೆ ಹೋಗಿ ಪೂರ್ತಿ ಕಾಡನ್ನ ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ದಿನ ಪೂರ್ತಿ ಹುಡುಕದ ಮೇಲೆ ತುಂಬಾ ಕಷ್ಟಪಟ್ಟು ಕೊನೆಗೆ ಆ ಬಾವಿ ಎಲ್ಲಿದೆ ಅಂತ ಕಂಡುಹಿಡಿತಾನೆ. ಆದ್ರೆ ಅವನ ಜೊತೆಯಲ್ಲಿ ಪ್ರಯಾಣ ಮಾಡ್ತಿದ್ದ ವ್ಯಕ್ತಿ ಹೇಳಿರೋ ಮಾತುಗಳು ನೆನಪಾಗ್ತವೆ, ಯಾರ್ಯಾರಿಗೋ ಅದು ಉತ್ತರ ಕೊಡಲ್ಲ ಅಂತ. ಸರಿ ನೋಡೋಣ ಅಂತ ಆ ಬಾವಿ ಒಳಗಡೆ ಇಣುಕ್ ನೋಡ್ತಾ ಜೀವನ ಅಂದ್ರೆ ಏನು ಅಂತ ಕೇಳ್ತಾನೆ. ಆದ್ರೆ ಆ ಕಡೆಯಿಂದ ಯಾವುದೇ ತರ ಉತ್ತರ ಬರಲಿಲ್ಲ. ಯಾವ ಉತ್ತರನೂ ಬರದೇ ಇರೋದ್ರಿಂದ ಬಾವಿ ಒಳಗಡೆ ಕಿರ್ಚಾಡಿದ್ರೆ ನಮ್ ಧ್ವನಿ ನಮ್ಗೆ ವಾಪಸ್ ಕೇಳಿಸುತ್ತೆ ಅಂತ ಗೊತ್ತಲ್ವಾ? ಹಾಗೆ ಅವನ ಪ್ರಶ್ನೆ ಅವನಿಗೆ ಕೇಳಿಸ್ತಾ ಇದೆ. ಮತ್ತೆ ಒಂದ್ಸಲ ಜೋರಾಗಿ ಕೇಳ್ತಾನೆ, ಜೀವನ ಅಂದ್ರೆ ಏನು? ಮತ್ತೆ ಆ ಬಾವಿ ಅವನ ಪ್ರಶ್ನೆ ಅವನಿಗೆ ವಾಪಸ್ ಕೇಳಿಸೋ ತರ ಮಾಡ್ತಿದೆ ಹೊರತು ಉತ್ತರ ಮಾತ್ರ ಕೊಡ್ತಾ ಇಲ್ಲ. ಆದ್ರೆ ಅವನು ನೀತಿಯಿಂದ ನಿಜಾಯಿತಿಯಿಂದ ಮನಸ್ಫೂರ್ತಿಯಾಗಿ ಆ ಪ್ರಶ್ನೆನ ಹಾಗೆ ಕೇಳ್ತಾನೆ ಇದ್ದ. 3 ಹಗಲು 3 ರಾತ್ರಿಗಳು ಕೂಡ ಕಳೆದ್ವು. ಆದ್ರೆ ಆ ಬಾವಿ ಮಾತ್ರ ಯಾವ ಉತ್ತರನೂ ಕೊಡ್ಲಿಲ್ಲ. ಇವನು ಮಾತ್ರ ತಾಳ್ಮೆ ಕಳ್ಕೊಳ್ದೆ ಸಿನ್ಸಿಯರ್ ಆಗಿ ಕೇಳ್ತಾನೆ ಇದ್ದ. ಸೊ ಹಾಗೆ 3 ದಿನಗಳು ಅಲ್ಲಿಂದ ಕದಲ್ದೇನೆ ಕೇಳಿದ್ದನ್ನೇ ಕೇಳ್ತಾ ಇರೋದ್ರಿಂದ ಅವನಲ್ಲಿರೋ ನಿಜಾಯಿತಿನ ಬಂಡತನನ ನೋಡಿ, ಓ ಇವನು ಬಿಡೋ ಹಾಗೆ ಕಾಣ್ತಿಲ್ಲ, ಇವನು ಇಲ್ಲಿಂದ ಹೋಗೋ ತರ ಕಾಣ್ತಿಲ್ಲ ಅಂತ ಕೊನೆಗೆ ಆ ಬಾವಿ ಅವನಿಗೆ ಉತ್ತರ ಕೊಡ್ತು. ಏನಂದ್ರೆ, ಸರಿ ಜೀವನ ಅಂದ್ರೆ ಏನು ಅಂತ ನಾನು ನಿನಗೆ ಹೇಳ್ತೀನಿ. ಇವಾಗ ನೀನೇನ್ ಮಾಡ್ತೀಯ ಅಂದ್ರೆ, ಈ ಕಾಡಿಗೆ ಹತ್ರ ಇರೋ ಒಂದು ಊರಿಗೆ ಹೋಗು. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ 3 ಶಾಪ್ಸ್ ಇರುತ್ತೆ. ಆ ಶಾಪ್ಸ್ಗೆ ಹೋಗಿ ಅಲ್ಲಿ ನೀನೇನೇನು ನೋಡಿದ್ಯೋ ಬಂದು ನನ್ನ ಹತ್ರ ಹೇಳು ಅಂತ ಉತ್ತರ ಕೊಡ್ತು. ಇದೇನು, ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಅದು ಯಾವುದೋ ಊರಿಗೆ ಹೋಗು ಅಂತ ಹೇಳ್ತಿದ್ಯಲ್ಲ ಅಂತ ಅನ್ಕೊಂಡ. ಆದ್ರೆ ಬಾವಿ ಹೇಳಿರೋದ್ರಿಂದ ಸರಿ ಹೋಗೋಣ ಅಂತ ಆ ಊರ್ ಕಡೆ ಹೋಗ್ತಾನೆ. ಆ ಊರ್ನ ಸ್ಟಾರ್ಟಿಂಗ್ ಅಲ್ಲೇ ಆ ಬಾವಿ ಹೇಳ್ದಾಗೇನೆ 3 ಶಾಪ್ಸ್ ಇದಾವೆ. ಆದ್ರೆ ಆ ಶಾಪ್ಸ್ನ ನೋಡಿದ ತಕ್ಷಣನೇ ನನ್ನನ್ನು ಯಾಕೆ ಇಲ್ಲಿ ಕಳಿಸ್ತು ಅಂತ ಕನ್ಫ್ಯೂಸ್ ಆಗ್ತಾನೆ. ಏನೂ ಅರ್ಥ ಆಗಲಿಲ್ಲ. ಯಾಕಂದ್ರೆ ಮೊದಲನೇ ಶಾಪಲ್ಲಿ ಅವರೇನೋ ಕೆಲವೊಂದು ಕಬ್ಬಿಣದ ಪೀಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. 2ನೇ ಶಾಪಲ್ಲಿ ಒಂದು ಸ್ವಲ್ಪ ಜನ ಅವರೇನೋ ಈ ವೈರು ತಂತಿ ಇಟ್ಕೊಂಡು ಏನೋ ಮಾಡ್ತಿದ್ದಾರೆ. ಇನ್ನು 3ನೇ ಶಾಪಲ್ಲಿ ಈ ಮರದ ಪೀಸ್ಗಳನ್ನ ಇಟ್ಕೊಂಡು ಕೆಲಸ ಮಾಡೋ ಕಾರ್ಪೆಂಟರ್ ಶಾಪ್, ಅವರು ಕೂಡ ಮರದ ಪೀಸಲ್ಲಿ ಏನೋ ಮಾಡ್ತಿದ್ದಾರೆ. ಆ 3 ಶಾಪ್ಸ್ನ ನೋಡಿ ಏನೋ ಜೀವನ ಅಂದ್ರೆ ಇದ ಅಂತ ಏನೂ ಅರ್ಥ ಆಗದೆ ಕನ್ಫ್ಯೂಷನ್ ಇಂದ ಇರಿಟೇಷನ್ ಇಂದ ಮತ್ತೆ ಆ ಬಾವಿ ಹತ್ರನೇ ಬರ್ತಾನೆ. ನೀನು ಹೇಳಿದ್ದ ಆ 3 ಶಾಪ್ಸ್ಗೆ ಹೋಗಿ ನೋಡಿದೆ, ಆದ್ರೆ ನನಗೇನೂ ಅರ್ಥ ಆಗ್ಲಿಲ್ಲ. ಅಷ್ಟಕ್ಕೂ ಏನಿದೆಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ಬಾವಿ ಏನಂತ ಉತ್ತರ ಕೊಡ್ತು ಅಂದ್ರೆ, ನಾನ್ ನಿನಗೆ ದಾರಿ ತೋರಿಸಿದ್ದೀನಿ, ಇವಾಗ ದಾರಿಲಿ ಪ್ರಯಾಣ ಮಾಡಿದ್ರೆ ಯಾವತ್ತಾದರೂ ಒಂದಿನ ಖಂಡಿತವಾಗ್ಲೂ ನಿನಗೆ ಉತ್ತರ ಸಿಗುತ್ತೆ. ದಾರಿ ತೋರಿಸೋದು ಮಾತ್ರನೇ ನನ್ನ ಕೆಲಸ, ಇನ್ನು ಅದನ್ನ ಅನುಸರಿಸೋದು ನಿನ್ ಕೆಲಸ ಅಂತ ಹೇಳುತ್ತೆ. ಇನ್ನು ಅವನಿಗಂತೂ ವಿಪರೀತವಾದ ಕೋಪ ಬಂದು, ಈ ಬಾವಿ ನನ್ನ ಜೊತೆ ಆಟ ಆಡ್ತಿದೆ, ಇದೆಲ್ಲ ಒಂದು ಮಾಯೆ,
ಮೂರು ದಿನ ಊಟ ಇಲ್ಲದೆ, ತಿಂಡಿ ಇಲ್ಲದೆ, ನಿದ್ದೆ ಇಲ್ಲದೆ, ಚಿತ್ತ ಶುದ್ಧಿಯಿಂದ ಮನಸ್ಫೂರ್ತಿಯಾಗಿ ಕೇಳ್ತಾ ಇದ್ರೆ ನನಗೆ ಯಾವುದೇ ಥರ ಕ್ಲಾರಿಟಿ ಕೊಡದೆ ನನಗೆ ಸಿಕ್ಕ ಉತ್ತರ ಇದೊಂದು ಕಳ್ಳಬಾವಿ, ನಾನು ಸಾಧಿಸಿದ್ದೇನೂ ಇಲ್ಲ ಅಂತ ವಿಪರೀತವಾದ ಕೋಪದಿಂದ, ನಿರಾಸೆಯಿಂದ ಅಲ್ಲಿಂದ ಹೊರಟೋಗ್ತಾನೆ. ತುಂಬ ವರ್ಷಗಳಾದ್ಮೇಲೆ ಹಾಗೆ ಇಡೀ ಪ್ರಪಂಚ ಸುತ್ತಾಡ್ತಾ ಒಂದು ರಾತ್ರಿ ಒಂದು ಸುಂದರವಾದ ತೋಟದಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಒಂದು ಮರದ ಕೆಳಗಡೆ ಮಲ್ಕೊಂಡು ಹಾಗೆ ಆಕಾಶ ನೋಡ್ತಿದ್ರೆ ಸಡನ್ನಾಗಿ ಸಣ್ಣದಾಗಿ ಎಲ್ಲಿಂದನೋ ಯಾರೋ ಈ ಸಿತಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಿರೋ ಶಬ್ದ ಸ್ಟಾರ್ಟ್ ಆಗುತ್ತೆ. ಅದೆಷ್ಟು ಸುಂದರವಾಗಿ ಪ್ಲೇ ಮಾಡ್ತಿದ್ರು ಅಂದರೆ ಅವನಿಗೆ ಗೊತ್ತಾಗ್ದೇನೆ ಆ ಸಂಗೀತಕ್ಕೆ ಆಕರ್ಷಿತನಾಗಿ ಆ ಕಡೆನೇ ಹೊರಟೋಗ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಮರದ ಕೆಳಗಡೆ ಕಣ್ಮುಚ್ಕೊಂಡು ಪೂರ್ತಿಯಾಗಿ ಮೈ ಮರೆತು ಸಿತಾರ್ನ ಪ್ಲೇ ಮಾಡ್ತಿದ್ದಾನೆ. ಇವನು ಆ ಬೆಳದಿಂಗಳಲ್ಲಿ ಆ ಮರದ ಕೆಳಗಡೆ ಕೂತ್ಕೊಂಡು ಸಿತಾರ್ನ ಪ್ಲೇ ಮಾಡ್ತಿರೋ ವ್ಯಕ್ತಿ ಮುಂದೆ ಕೂತ್ಕೊಂಡು ಆ ವ್ಯಕ್ತಿ ಪ್ಲೇ ಮಾಡ್ತಿರೋ ಸಿತಾರ್ನ ತನ್ಮಯದಿಂದ ನೋಡ್ತಿರ್ಬೇಕಾದ್ರೆ ಅಕಸ್ಮಾತಾಗಿ ಇವನ್ ತಲೆಯಲ್ಲಿ 1000 watts ಬಲ್ಬ್ ಉರಿಯೋ ಥರ ಒಂದು ವಿಷಯ ನೆನಪಾಗುತ್ತೆ. ಅದೇನು ಅಂತ ಗೊತ್ತಾ? ಆ ಭಾವಿ ಹೇಳಿದ್ದ ಆ ಮೂರು ಶಾಪ್ಸಲ್ಲಿ ಮೊದಲನೇ ಶಾಪಲ್ಲಿ ಕಬ್ಬಿಣದ ಪೀಸ್ಗಳು, ಎರಡನೇ ಶಾಪಲ್ಲಿ ತಂತಿಗಳು, ಮೂರನೇ ಶಾಪಲ್ಲಿ ಮರದ ಪೀಸ್ಗಳು. ಆವತ್ತು ಆ ಕ್ಷಣಕ್ಕೆ ಅವನಿಗೇನೂ ಅರ್ಥ ಆಗಲಿಲ್ಲ. ಆದರೆ ಆ ಮೂರು ಸೇರಿದ್ರೇನೆ ಬಂದಿರೋದು ಈ ಸಿತಾರ್, ಸಿತಾರಿಂದ ಬರ್ತಿರೋ ಸ್ವರ ಅಂತ ಇವಾಗ ಅರ್ಥ ಆಗಿ ಒಂದೇ ಸಲಕ್ಕೆ ಮಬ್ಬಾಗಿರೋ ಮೋಡಗಳು ಕ್ಲಿಯರ್ ಆಗಿ ಪ್ರಕಾಶವಾದ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದಾಗೆ ಒಂದೇ ಸಲಕ್ಕೆ ಸಂತೋಷದಿಂದ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನೆಲ್ಲ ಗಮನಿಸ್ತಾ ಇರೋ ಆ ಸಂಗೀತಗಾರ ಅವನು ಸಂಗೀತನೂ ನಿಲ್ಲಿಸ್ತಾ, ಆದರೆ ಇವನು ಮಾತ್ರ ಡ್ಯಾನ್ಸ್ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಇವನು ಯಾಕೆ ನೆಗ್ದಾಡ್ತಿದ್ದಾನೆ ಅಂತ ಅರ್ಥ ಆಗದೆ ಆಶ್ಚರ್ಯದಿಂದ ಯಾಕೆ, ಏನಾಯಿತು, ಯಾಕೆ ಈ ಥರ ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆನಂದದಿಂದ ಡ್ಯಾನ್ಸ್ ಮಾಡ್ತಾ ಇರೋ ಇವನು ಏನು ಹೇಳ್ದ ಅಂದರೆ, ಜೀವನ ಅಂದರೆ ಏನು ಅಂತ ನಾನು ಎಷ್ಟೋ ವರ್ಷಗಳಿಂದ ಉತ್ತರ ಹುಡುಕ್ತಾ ಇರೋ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು. ಅದೇನು ಅಂತ ಗೊತ್ತಾ? ಜೀವನ ನಮ್ಗೇನೇನು ಬೇಕೋ ಅದನ್ನೆಲ್ಲ ಯಾವಾಗಲೋ ಕೊಟ್ಟಿದೆ, ಅದನ್ನು ಅರೇಂಜ್ ಮಾಡ್ಕೊಳ್ಳೋದ್ರಲ್ಲೇ ಎಲ್ಲ ಇದೆ. ನಾನು ಆ ಮೂರು ಶಾಪ್ಸ್ಗೆ ಹೋದಾಗ ಕಬ್ಬಿಣ ಇದ್ದಾವೆ, ತಂತಿಗಳಿದ್ದಾವೆ, ಮರದ ತುಂಡುಗಳಿದ್ದಾವೆ. ಅಂದರೆ ಯಾವ್ಯಾವುದು ಅವಶ್ಯಕತೆ ಇದೆಯೋ ಬಿಡಿ ಬಿಡಿಯಾಗಿ ಅವೆಲ್ಲ ಅಲ್ಲೇ ಇದ್ದಾವೆ. ಆದರೆ ಸಿತಾರ್ ಮಾತ್ರ ಇಲ್ಲ. ಜಸ್ಟ್ ಅವನ್ನೆಲ್ಲ ಒಂದು ಆರ್ಡರಲ್ಲಿ ಅರೇಂಜ್ ಮಾಡಿದ ತಕ್ಷಣನೇ ಅದರ ಐಕ್ಯತೆಯ ಒಂದು ಫಲನೇ ಈ ಅಂದವಾದ ಸಂಗೀತನ ಕೊಡ್ತಾ ಇರೋ ಈ ಸಿತಾರ್. ಅಂದರೆ ಜೀವನದಲ್ಲಿ ಎಲ್ಲ ಇದೆ, ಜಸ್ಟ್ ಒಂದು ಹೊಸ ಅರೇಂಜ್ಮೆಂಟ್ ಮಾತ್ರನೇ ಬೇಕಾಗಿರೋದು. ಅದು ನನಗಿವಾಗ ಅರ್ಥ ಆಯಿತು. ನಮಗೆ ಬೇಕಾಗಿರೋದೆಲ್ಲ ಯಾವಾಗಲೂ ನಮ್ಮ ಹತ್ರನೇ ಇರುತ್ತೆ. ಸೃಷ್ಟಿಕರ್ತ ಯಾರನ್ನು ಕೂಡ ಭಿಕ್ಷುಕನ ಥರ ಬದುಕು ಅಂತ ಈ ಭೂಮಿಗೆ ಕಳಿಸಲ್ಲ. ಪ್ರತಿಯೊಬ್ಬನೂ ಕೂಡ ಚಕ್ರವರ್ತಿಗಿರೋ ತಲೆ ಜೊತೆಗೆ ಹುಟ್ಟಿದ್ರೂ ಅವರಿಗೆ ಬೇಕಾಗಿರೋದನ್ನು ಹೇಗೆ ಅರೇಂಜ್ ಮಾಡ್ಕೋಬೇಕು ಅಂತ ಗೊತ್ತಾಗದೆ, ನಮ್ಮ ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ದೇನೆ ಒಬ್ಬ ಭಿಕ್ಷುಕನ ಥರ ಬದುಕ್ತಾ ಇರ್ತಾರೆ. ನಿನ್ನ ಮನಸ್ಸು ನಿನ್ನ ಸೇವಕನಾಗಿ, ನಿನ್ನ ಬುದ್ಧಿವಂತಿಕೆ ನಿನ್ನ ಗುರುವಾಗಿ ಬದಲಾದ ಮರು ಕ್ಷಣನೇ ನಿನ್ನ ಜೀವನದ ಸಿತಾರ್ ತಯಾರಾಗಿ ಅದರಿಂದ ಬರೋ ಅಂದವಾದ ಸಂಗೀತದ ಥರನೇ ಅದು ನಿನ್ನ ಕೈಯಲ್ಲೇ ಇರುತ್ತೆ. ಯಾವಾಗ ಈ ನಿಜ ನಿನಗೆ ಮನಸ್ಫೂರ್ತಿಯಾಗಿ ಅರ್ಥ ಆಗುತ್ತೋ, ನೀನು ಎಂಥ ಕುಟುಂಬದಲ್ಲಿ ಹುಟ್ಟಿದ್ರು, ಎಂಥ ಸಮಾಜದಲ್ಲಿ ಬೆಳೀತಾ ಇದ್ರು, ಎಂಥ ಪೆಟ್ಟುಗಳನ್ನು ತಿಂತಾ ಇದ್ರು, ಆವತ್ತಿಂದ ನಿನ್ನ ಜೀವನನ ಎಷ್ಟು ಅಂದವಾಗಿ ಅರೇಂಜ್ ಮಾಡ್ಕೋಬೇಕು ಅನ್ನೋದು ಪೂರ್ತಿಯಾಗಿ ನಿನ್ನ ಕೈಯಲ್ಲೇ ಇದೆ ಅಂತ ಹೇಳ್ತಾನೆ. ನಿಮ್ಮ ಜೀವನಕ್ಕೆ ಈ ಕಥೆ ಯಾವುದೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಉಪಯೋಗ ಆಗೋರಿಗೆ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದು ಚಿಕ್ಕದಾಗಿದ್ರೂ ಪರವಾಗಿಲ್ಲ. ಹಾಗೇನೆ ಇಂಥ ತುಂಬ ಪಾಡ್ಕ್ಯಾಸ್ಟ್ ನಿಮ್ಮ ಮುಂದೆ ತರೋದಕ್ಕೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಪಾಡ್ಕ್ಯಾಸ್ಟಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.